ಕನ್ನಡ ಚಿತ್ರರಂಗವನ್ನು ಇತ್ತೀಚೆಗೆ ಕಡಗಡ ನಡೆಯಿಸಿದಂತ ಮಾದಕ ವಸ್ತುಗಳ ಜಾಲ ಇದೀಗ ಎಲ್ಲರೂ ಅಂದುಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದಿದೆ ಅಂತ ಕಾಣುತ್ತೆ ಹೌದು ಇದು ಇದೀಗ ಕನ್ನಡದ ಖ್ಯಾತ ನಟಿಯರಾದ ರಾಗಿಣಿ ಮತ್ತು ಸಂಜನಾ ಅವರ ಅರೆಸ್ಟ್ ಗೆ ನಿಂತಿಲ್ಲ ತನ್ನ ಕದಂಬ ಬಾವು ಇದೀಗ ಒಂದೊಂದಾಗಿ ಓಪನ್ ಆಗುತ್ತಿದೆ ಇದೀಗ ಈ ಲಿಸ್ಟ್ ಗೆ ಹೊಸ ಸೇರ್ಪಡೆ ಅಂದ್ರೆ ಕನ್ನಡದ ಟಾಪ್ ನಟ ನಟಿಯರಾದ ಮತ್ತು ಗಂಡ ಹೆಡ್ಡತಿಯಾದ ದಿಗಂತ್ ಮತ್ತು ಆಂಧ್ರ ರೇ ಅರೆ ಇವರಿಬ್ರು ಕೂಡ ಈ ಕೇಸಲ್ಲಿ ಇದ್ದಾರಾ ಇದು ನಿಜಾನ ಏನಿದು ಸುದ್ದಿ ಹಾಗೇನೆ ಇವರಿಬ್ಬರು ಚಿತ್ರರಂಗದಲ್ಲಿ ಮಾಡಿಟ್ಟಿರುವ ಆಸ್ತಿ ಎಷ್ಟು ಕೋಟಿ ಇದೆ ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ ಆದರೆ ನೋಡುವ ಮುನ್ನ ನಮ್ಮದೊಂದು ಸಣ್ಣ ಮನವಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ಕೊಡಿ ಹೌದು ನಿನ್ನೆ ತಾನೇ ಸಿಸಿಬಿ ಅವರು ನೋಟಿಸ್ ಕೊಟ್ಟಿದ್ದರು ದಿಗನ್ ಮತ್ತು ಐಂದ್ರಿತಾ ರೈ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವರಿಬ್ಬರು ಸಿಸಿಬಿ ಆಫೀಸ್ ಆಫೀಸ್ಗೆ ಹೋಗಿ ವಿಚಾರಣೆಯನ್ನು ಮುಗಿಸಿದ್ದಾರೆ ಮೇಲ್ನೋಟಕ್ಕೆ ಇವರೇನು ತಪ್ಪು ಮಾಡಿಲ್ಲ ಅಂತ ಇದೀಗ ಕಂಡು ಬಂದರೂ ಒಳಗೆ ಏನಿದೆಯೋ ಯಾರಿಗೋ ಗೊತ್ತು ಸೂಕ್ತ ವಿಚಾರಣೆಯಿಂದಷ್ಟೇ ಇವರಿಬ್ಬರ ಅಸಲಿ ಸತ್ಯ ಬರಬೇಕಾಗಿದೆ ಇದರ ನಡುವೆ ಇವರಿಬ್ಬರು ಸುಮಾರು ಕಳೆದ ಹದಿನೈದು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಆದರೆ ಹದಿನೈದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಇದೀಗ ಪ್ರೇಕ್ಷಕ ಪ್ರಭು ಕೇಳುತ್ತಿದ್ದಾನೆ ದಿಗಂತ್ ಅವರನ್ನು ನೋಡಿದವರು ಮತ್ತು ದಿಗಂತ್ ಅವರ ಜೊತೆ ನಟಿಸಿದವರು ಯಾರು ಕೂಡ ದಿಗಂತ್ ಅವರು ಈ ರೀತಿಯ ತಪ್ಪು ಮಾಡುತ್ತಾರೆ ಅಂತ ಹೇಳ್ತಿಲ್ಲ ಎಲ್ಲರೂ ಕೂಡ ದಿಗಂತ್ ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಇವರಿಬ್ಬರ ಆಸ್ತಿ ತುಂಬಾನೇ ಇದೆ ಹೌದು ಬಾರಿ ಬಾರಿ ಭರ್ಜರಿ ಬ್ರ್ಯಾಂಡೆಡ್ ಕಾರುಗಳು ಬೆಂಗಳೂರಿನಲ್ಲಿ ಸ್ವಂತ ಮನೆ ಸೇರಿದಂತೆ ಂತೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಆಸ್ತಿ ದಿಗಂತ್ ಮತ್ತು ಆಂಧ್ರ ಹೆಸರಿನಲ್ಲಿದೆ ಇನ್ನು ಅವರಿಗೆ ಬಂಗಾಳದಲ್ಲೂ ಕೂಡ ಆಸ್ತಿ ಇದೆ ಇನ್ನು ದಿಗಂತ್ ಅವರಿಗೆ ಅವರ ಹುಟ್ಟೂರಾದ ಮಲೆನಾಡಿನಲ್ಲೂ ಕೂಡ ಆಸ್ತಿ ಇದೆ ಸದ್ಯಕ್ಕೆ ಇವರಿಬ್ಬರ ಹೆಸರು ಮಾತ್ರ ಇದರಲ್ಲಿ ಆಚೆ ಬಂದಿದ್ದು ಇನ್ನು ಯಾರ್ಯಾರ ಹೆಸರು ಇದರಲ್ಲಿದೆಯೋ ಯಾವ ಯಾವ ದೊಡ್ಡ ಮಿಕಗಳ ಹೆಸರು ಆಚೆ ಬರುತ್ತೋ ಕಾದು ನೋಡಬೇಕು ಸೂಕ್ತ ವಿಚಾರಣೆ ಆಗಲಿ ತಪ್ಪು ಮಾಡಿದ್ದರೆ ಖಂಡಿತ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಅನ್ನುವುದಾದರೆ ಕ್ಲೀನ್ ಚಿಟ್ ಪಡೆದು ಆಚೆ ಬರಲಿ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ